ಪ್ರಿಯ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ಕೆಲವು ಪೊಲೀಸರು ಕಾನೂನುಗಳನ್ನು ಮತ್ತು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಹೇಗೆ ದೌರ್ಜನ್ಯ ನಡೆಸುತ್ತಾರೆ, ಇಂತಹ ಅಧಿಕಾರಿಗಳಿಗೆ ಮಾನ್ಯ ನ್ಯಾಯಾಲಯಗಳು ಮತ್ತು ಅಭಿಯೋಜಕರು ಹೇಗೆ ಪರೋಕ್ಷವಾಗಿ ಸಹಕರಿಸುತ್ತಾರೆ ಎಂಬುದನ್ನು ಈ ಕಾರ್ಯಕ್ರಮದಲ್ಲಿ ವಿವರಿಸುತ್ತೇನೆ. ನಿಮಗೆ ಆಗಾದವರಿಂದ ಸೇವೆ ತರಿಸಿಕೊಳ್ಳಬೇಕಾದರೆ ನೀವೇನು ಕಷ್ಟಪಡಬೇಕಾಗಿಲ್ಲ. ಪೊಲೀಸ್ ಠಾಣೆಗೆ ಹೋಗಿ ಬಿಳಿ ಹಾಳೆಯನ್ನು ಪಡೆದುಕೊಂಡು ಸುಳ್ಳು ದೂರಾಜಿಯನ್ನು ಪಡೆದುಕೊಂಡು ಪೊಲೀಸರು ಹೇಳಿದಂತೆ ಕೇಳಿ ಅವರಿಗೊಂದಷ್ಟು ಲಂಚವನ್ನು ಕೊಟ್ಟರೆ ಅಥವಾ ಹಿರಿಯ ಅಧಿಕಾರಿಗಳನ್ನು ಹೇಳಿದರೆ ಸಾಕು, ಸರ್ಕಾರದ ಹಣದಲ್ಲೇ ಸುಳ್ಳು ಸಾಕ್ಷ್ಯವನ್ನು ಸೃಷ್ಟಿಸಿ ನಿಮ್ಮ ಎದುರನ ವ್ಯಕ್ತಿಯನ್ನು ಅನವಶ್ಯಕವಾಗಿ ಬಂಧಿಸಿ ಜೈಲಿಗೆ ಕಳುಹಿಸಿ ಸುಳ್ಳು ದೋಷಾರೋಪಣ ಪತ್ರವನ್ನು ಸಲ್ಲಿಸಿ ಹಲವಾರು ವರ್ಷಗಳ ಕಾಲ ಮಾನ್ಯ ನ್ಯಾಯಾಲಯದಲ್ಲಿ ಅಲಿಯುವಂತೆ ಮಾಡಿ ಅವರ ಅಮೂಲ್ಯ ಜೀವನವನ್ನೇ ಹಾಳು ಮಾಡಿಬಿಡುತ್ತಾರೆ. ಕೆಲವು ಪೊಲೀಸ್ ಅಧಿಕಾರಿಗಳ ಕಾರ್ಯವೈಖರಿಯನ್ನು ಅಂದರೆ ಅವರಿಗಿರುವ ಹಣದ ವ್ಯವಹಾರವನ್ನು ಕಂಡು ಇವರಿಗೆ ಹಣವನ್ನು ಕೊಟ್ಟರೆ ಸಾಕು, ಅವರ ಹೆಂಡತಿ ಮತ್ತು ಮಕ್ಕಳ ವಿರುದ್ಧವೇ ಸುಳ್ಳು ಮೊಕದ್ದಮೆ ದಾಖಲಿಸಿ ಜೈಲಿಗೆ ಕಳುಹಿಸುತ್ತಾರೆ ಎಂದು ನಾವು ತಮಾಷೆ ಮಾಡುತ್ತಿರುತ್ತೇವೆ. ಈ ಮೂಲಕ ಸರ್ಕಾರಕ್ಕೆ, ಮಾನ್ಯ ನ್ಯಾಯಾಲಯಗಳಿಗೆ, ಅಭಿಯೋಜಕರಿಗೆ, ಪೊಲೀಸ್ ಅಧಿಕಾರಿಗಳಿಗೆ ಬಹಿರಂಗ ಸವಾಲು ಆಗುತ್ತಾನೆ. ನಿಷ್ಪಕ್ಷಪಾತವಾದ ತನಿಖೆ ನಡೆಸಿ ಸ್ಪಷ್ಟ ಮಾಹಿತಿಯುಳ್ಳ ಅಂದರೆ ದೂರುದಾರರು ಮಾಡಿರುವ ಆರೋಪವೇನು, ಆರೋಪಕ್ಕೆ ಪೂರಕವಾಗಿ ನೀಡಿರುವ ಮಾಹಿತಿ ಮತ್ತು ಇತರೆ ಸಾಕ್ಷ್ಯಾಧಾರಗಳೇನು, ಆರೋಪಿಗಳನ್ನು ವಿಚಾರಣೆಗೆ ಒಳಪಡಿಸಿದಾಗ ಆರೋಪದ ಬಗ್ಗೆ ಆರೋಪಿ ಏನು ಹೇಳಿದ, ಇದಕ್ಕೆ ಪೂರಕವಾಗಿ ನೀಡಿದ ಮಾಹಿತಿ ಮತ್ತು ಸಾಕ್ಷ್ಯಾಧಾರಗಳೇನು, ಇವುಗಳನ್ನು ಆಧರಿಸಿ ತನಿಖಾಧಿಕಾರಿ ಪಡೆದುಕೊಂಡ ಅಥವಾ ಸಂಗ್ರಹಿಸಿದ ಇತರೆ ಸಾಕ್ಷ್ಯಾಧಾರಗಳೇನು, ಮೇಲಿನ ಮೂರು ಅಂಶಗಳನ್ನು ಆಧರಿಸಿ ತನಿಖಾಧಿಕಾರಿ ನಡೆಸಿದ ತನಿಖೆಯ ಕ್ರಮಗಳೇನು, ಯಾವ ಅಂಶಗಳಿಂದ ಕಂಡುಬಂದ ಸತ್ಯಾಂಶಗಳೇನು, ಯಾವ ಸತ್ಯಾಂಶಗಳಿಂದ ಆರೋಪ ಸಾಬೀತಾಗಿತ್ತು ಅಥವಾ ಯಾವ ಸತ್ಯಾಂಶಗಳಿಂದ ಆರೋಪ ಸಾಬೀತಾಗಿಲ್ಲ ಎಂಬ ಸ್ಪಷ್ಟ ವಿವರಗಳುಳ್ಳ ಒಂದೇ ಒಂದು ಅಂತಿಮ ವರದಿಯನ್ನು ನನಗೆ ತೋರಿಸಿ ನೋಡೋಣ. ಇದುವರೆಗೂ ಪೊಲೀಸ್ ಇಲಾಖೆಯಿಂದ ಕೋಟ್ಯಾಂತರ ಅಂತಿಮ ವರದಿಗಳನ್ನು ಸಲ್ಲಿಸಲಾಗಿದೆ ಅಲ್ಲವೇ, ಅವುಗಳೆಲ್ಲವನ್ನು ಹುಡುಕಿ. ನಾನು ತಿಳಿಸಿದಂತೆ ಸ್ಪಷ್ಟವಾದ ವಿವರಗಳುಳ್ಳ ಒಂದೇ ಒಂದು ಅಂತಿಮ ವರದಿ ನಿಮಗೆ ಸಿಗುವುದಿಲ್ಲ. ಬದಲಿಗೆ ದೂರಾರ್ಜಿಯಲ್ಲಿರುವ ಕೆಲವು ವಿಚಾರಗಳನ್ನು ಉಲ್ಲೇಖಿಸಿ ತನಿಖೆಯಿಂದ ಈ ಆರೋಪಿ ಸಾಬೀತಾಗಿರುತ್ತದೆ ಅಥವಾ ಸಾಬೀತಾಗಿರುವುದಿಲ್ಲ ಎಂದು ಸಂಕ್ಷಿಪ್ತವಾಗಿ ವಿವರಿಸುವ ಅಂತಿಮ ವರದಿಗಳೇ ಸಿಗುತ್ತವೆ. ಪೊಲೀಸ್ ಠಾಣೆಗೆ ಹೋಗಿ ನೀವು ದೂರಾರ್ಜಿ ನೀಡಿದರೆ ನಿಮಗೆ ಎಷ್ಟರ ಮಟ್ಟಿಗೆ ನ್ಯಾಯ ಕೊಡಿಸಬಹುದು ಎಂದು ಯೋಚಿಸುವುದಿಲ್ಲ. ಬದಲಾಗಿ ಯಾರಿಂದ ಯಾವ ರೀತಿಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಹಣ ಸಂಪಾದಿಸಬಹುದು ಎಂದು ಲೆಕ್ಕಾಚಾರ ಹಾಕುವ ಹೆಚ್ಚಿನ ಪೊಲೀಸರು ಇಲಾಖೆಯಲ್ಲಿದ್ದಾರೆ. ಮತ್ತೊಂದು ಸಲ ನಿಮ್ಮ ಗಮನಕ್ಕೆ ತರುವ ವಿಷಯವೇನೆಂದರೆ ನಾನು ಎಲ್ಲರೂ ಭ್ರಷ್ಟರು, ಕರ್ತವ್ಯಕ್ಕೆ ವಿರೋಧವಾಗಿ ನಡೆದುಕೊಳ್ಳುವವರು ಎಂದು ಹೇಳುತ್ತಿಲ್ಲ. ಈ ರೀತಿ ನಡೆದುಕೊಳ್ಳುವವರ ಕೆಲವರ ಬಗ್ಗೆ ಹೇಳುತ್ತಿದ್ದೇನೆ. ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳುವಂತಹ, ಕರ್ತವ್ಯ ನಿಷ್ಠೆ ತೋರುವಂತಹ ಹಲವಾರು ನ್ಯಾಯಾಧೀಶರು, ಅಭಿಯೋಜಕರು, ಪೊಲೀಸ್ ಅಧಿಕಾರಿಗಳು ನಮ್ಮಲ್ಲಿದ್ದಾರೆ. ಇಂತಹವರ ಬಗ್ಗೆಯೂ ನಾನು ಮುಂದೆ ಹೇಳಲಿದ್ದೇನೆ. ಅಂತಹವರ ಕರ್ತವ್ಯ ನಿಷ್ಠೆಯ ಬಗ್ಗೆ ಸಾಕ್ಷ್ಯಾಧಾರವನ್ನು ಕೊಡಲಿದ್ದೇನೆ. ನಿಮಗೆ ಇನ್ನೊಂದು ವಿಚಾರವನ್ನು ತಿಳಿಯಪಡಿಸ್ತೇನೆ. ನನ್ನ ವಿರುದ್ಧ ದಾಖಲಾಗಿರುವ ಕ್ರಿಮಿನಲ್ ಪ್ರಕರಣಗಳಲ್ಲಿ ಜಾಮೀನು ಪಡೆಯುವ ಸಂದರ್ಭದಲ್ಲಿ ನನ್ನ ಅತ್ಯಾಪ್ತ ವಕೀಲರ ಸಹಕಾರವನ್ನು ಪಡೆಯುತ್ತೇನೆ. ಅನಂತರ ನನ್ನನ್ನು ನಾನೇ ಪ್ರತಿನಿಧಿಸಿಕೊಳ್ಳುತ್ತೇನೆ. ಅಂದರೆ ಮಾನ್ಯ ನ್ಯಾಯಾಲಯಕ್ಕೆ ಸಂಬಂಧಪಟ್ಟ ಅರ್ಜಿ ಸಲ್ಲಿಸುವುದು, ಸಾಕ್ಷಿದಾರರನ್ನು ಪಾಟಿ ಸವಾಲು ಮಾಡುವುದು, ವಾದ ಮಂಡಿಸುವುದು ಇತ್ಯಾದಿಯಾಗಿ ನನ್ನನ್ನು ನಾನೇ ಪ್ರತಿನಿಧಿಸಿಕೊಂಡು ಈಗಾಗಲೇ 4 ಪ್ರಕರಣಗಳಲ್ಲಿ ಜಯಗಳಿಸಿದ್ದೇನೆ. ನಾನು ಜಯಗಳಿಸಿದ ಮೊದಲ ಪ್ರಕರಣದಲ್ಲಿ ತನಿಖಾಧಿಕಾರಿಯಾಗಿದ್ದ ಉಪ ಪೊಲೀಸ್ ಅಧೀಕ್ಷಕ ಮಟ್ಟದ ಅಧಿಕಾರಿಗೆ ಪಾಟಿ ಸವಾಲು ಮಾಡಿದಾಗ ತನಿಖೆ ಅಂದರೇನು, ನೀವು ಈ ಪ್ರಕರಣದಲ್ಲಿ ತನಿಖೆ ನಡೆಸಿದ್ದೀರಾ ಅಂತಾನೆ ಪ್ರಶ್ನಿಸಿದ್ದೆ. ಅದಕ್ಕೆ ಅವರು ಪ್ರಕರಣ ದಾಖಲಿಸಿದ್ದ ಉಪನಿರೀಕ್ಷಕರಿಂದ ಕಡತವನ್ನು ಪಡೆದುಕೊಂಡೆ, ಸ್ಥಳ ಮಹಜಾ ನಡೆಸಿದೆ, ದೂರವಾಣಿ ದಾಖಲೆಗಳನ್ನು, ಇನ್ನಿತರೆ ದಾಖಲೆಗಳನ್ನು, ಸಾಕ್ಷಿದಾರರ ಹೇಳಿಕೆಗಳನ್ನು ಪಡೆದುಕೊಂಡೆ, ಆರೋಪ ಸಾಬೀತಾದ್ದರಿಂದ ದೋಷಾರೋಪಣ ಪತ್ರ ಸಲ್ಲಿಸಿದೆ ಅಂದರು. ಕಡತವನ್ನು ಪಡೆದುಕೊಂಡಿದ್ದು, ಸ್ಥಳ ಮಹಜಾ ನಡೆಸಿದ್ದು, ದೂರವಾಣಿ ದಾಖಲೆಗಳನ್ನು, ಇನ್ನಿತರೆ ದಾಖಲೆಗಳನ್ನು, ಸಾಕ್ಷಿದಾರರ ಹೇಳಿಕೆಗಳನ್ನು ಪಡೆದುಕೊಂಡಿದ್ದು ತನಿಖೆಯಲ್ಲ, ಇದು ಸಾಕ್ಷ್ಯಾಧಾರಗಳ ಸಂಗ್ರಹ. ಈ ಸಾಕ್ಷ್ಯಾಧಾರಗಳನ್ನು ವಿಶ್ಲೇಷಣೆಗೆ ಒಳಪಡಿಸಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ತಿಳಿದುಕೊಳ್ಳುವ ಪ್ರಕ್ರಿಯೆ ಇದೆಯಲ್ಲ, ಅದು ತನಿಖೆ. ಇಂತಹ ತನಿಖೆಯನ್ನು ನೀವು ನಡೆಸಿಲ್ಲ ಅಂತ ಹೇಳಿದಾಗ ಆ ಅಧಿಕಾರಿಯ ಮುಖದಲ್ಲಿ ಬೆವರು ಹರಿದಿತ್ತು. ಬರೀ ಅಂತಿಮ ವರದಿಯನ್ನಷ್ಟೇ ಅಲ್ಲ, ಮಾನ್ಯ ನ್ಯಾಯಾಲಯದಲ್ಲಿ ತನಿಖಾಧಿಕಾರಿಗಳು ನೀಡುವ ಹೇಳಿಕೆಗಳನ್ನು ಬೇಕಾದರೆ ಪರಿಶೀಲಿಸಿ ನೋಡಿ. ಆಗಲೂ ನಾನು ಮೊದಲೇ ಹೇಳಿದಂತೆ ತನಿಖೆಯ ವಿವರವನ್ನು ನೀಡುವುದು ಕಂಡುಬರುವುದಿಲ್ಲ. ಬದಲಿಗೆ ಮೊಕದ್ದಮೆ ದಾಖಲಿಸಿದೆ, ಸ್ಥಳ ಮಹಜಾ ನಡೆಸಿದೆ, ಇಂತಿಂಥ ದಾಖಲೆಗಳನ್ನು, ಇಂಥವರ ಹೇಳಿಕೆಗಳನ್ನು ಪಡೆದುಕೊಂಡೆ,
ದೋಷಾರೋಪಣ ಪತ್ರ ಸಲ್ಲಿಸಿದೆ ಅಂತಷ್ಟೇ ಹೇಳಿರುವುದು ಕಂಡುಬರುತ್ತದೆ. ಯಾವುದೇ ಅಪರಾಧ ಪ್ರಕರಣಗಳಲ್ಲಿ ತನಿಖಾಧಿಕಾರಿ ಮೊದಲು ತಿಳಿದುಕೊಳ್ಳಬೇಕಾದದ್ದು ಆರೋಪಿತರಿಗೆ ಸದರಿ ಕೃತ್ಯವನ್ನು ನಡೆಸಲು ಇದ್ದ ಉದ್ದೇಶ ಮತ್ತು ಕಾರಣವೇನು ಎಂಬುದರ ಬಗ್ಗೆ. ಈ ಉದ್ದೇಶ ಅಥವಾ ಕಾರಣಕ್ಕಿರುವ ಮಾಹಿತಿ ಮತ್ತು ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿದ ನಂತರ ಸದರಿ ಕೃತ್ಯವನ್ನು ಎಸಗಲು ಬೇಕಾದ ಯಾವ ಯಾವ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದರು ಎಂಬ ಮಾಹಿತಿ ಮತ್ತು ಸಾಕ್ಷ್ಯಾಧಾರಗಳನ್ನು, ಅನಂತರ ಯಾವ ರೀತಿ ಅಪರಾಧ ಕೃತ್ಯ ಎಸಗಿದರು ಎಂಬುದಕ್ಕಿರುವ ಮಾಹಿತಿ ಮತ್ತು ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಬೇಕು. ಈ ತಿಳುವಳಿಕೆ ಎಷ್ಟು ಪೊಲೀಸ್ ಅಧಿಕಾರಿಗಳಿಗಿದೆ? ಈ ಬಗೆಗಿನ ವಿವರಗಳನ್ನು ಅಂತಿಮ ವರದಿಯಲ್ಲಿ ಅವರು ನೀಡಿರುವ ಹೇಳಿಕೆಗಳಲ್ಲಿ ಇದೆಯೇ ಎಂಬುದನ್ನು ಪರಿಶೀಲಿಸಿ ನೋಡಿ, ನಿಮಗೆ ನಿರಾಶೆಯಾಗುತ್ತದೆ. ಹೆಚ್ಚಿನ ಅಪರಾಧ ಪ್ರಕರಣಗಳಲ್ಲಿ ಆರೋಪಿಗಳು ಏಕೆ ಬಿಡುಗಡೆಯಾಗುತ್ತಿದ್ದಾರೆ? ನಮ್ಮ ಪೊಲೀಸರ ತನಿಖೆಯ ಗುಣಮಟ್ಟ ಇಷ್ಟು ಕಡಿಮೆ ಪ್ರಮಾಣದಲ್ಲಿರಲು ಕಾರಣವೇನು ಎಂಬುದಕ್ಕೆ ನಾನು ಮೇಲೆ ತಿಳಿಸಿದ ಅಂಶಗಳೇ ಉತ್ತರ. ಅಂದರೆ ನಮ್ಮ ನೆಚ್ಚಿನ ಪೊಲೀಸರಿಗೆ ತಮ್ಮ ಕರ್ತವ್ಯದ ಅರಿವಿಲ್ಲ, ಕಾನೂನಿನ ತಿಳುವಳಿಕೆಯೂ ಇಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಯಾವ ಪ್ರಕರಣದ ತನಿಖೆಯನ್ನು ಹೇಗೆ ನಡೆಸಬೇಕೆಂಬ ಜ್ಞಾನವೇ ಇಲ್ಲ. ಕೆಲವರಿಗೆ ಇವುಗಳಿದ್ದರೂ ಸಹ ತಮ್ಮ ಸ್ವಾರ್ಥ ಸಾಧನೆಗಾಗಿ ಕರ್ತವ್ಯಕ್ಕೆ ವಿರುದ್ಧ ನಡೆದುಕೊಳ್ಳುತ್ತಿದ್ದಾರೆ. ಮೇಲೆ ತಿಳಿಸಿದ ವಿಚಾರಗಳ ಬಗ್ಗೆ ಸರ್ಕಾರ ಗಮನಹರಿಸಿ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿಲ್ಲ. ನಮ್ಮ ಪೊಲೀಸರಿಗೆ, ಅಭಿಯೋಜಕರಿಗೆ, ಮಾನ್ಯ ನ್ಯಾಯಾಧೀಶರಿಗೆ ಸೂಕ್ತ ತರಬೇತಿಯನ್ನು ಕೊಡುತ್ತಿಲ್ಲ ಎಂಬುದು ನನ್ನ ಅನಿಸಿಕೆ. ಈ ಎಲ್ಲ ವಿಚಾರಗಳಿಗೂ ಸಾಕ್ಷ್ಯಾಧಾರಗಳ ಸಮೇತ ವಿವರಗಳನ್ನು ಮುಂದಿನ ಕಾರ್ಯಕ್ರಮದಲ್ಲಿ ನೀಡುತ್ತೇನೆ. ಅಪರಾಧ ಕೃತ್ಯವೆಂದರೆ ಯಾವುದು? ಸದರಿ ಅಪರಾಧ ಕೃತ್ಯ ಮಾಡಿದವನಿಗೆ ನೀಡುವ ಶಿಕ್ಷೆ ಎಂತಹದ್ದು ಎಂಬುದನ್ನು ತಿಳಿಸುವುದಕ್ಕೆ ಭಾರತೀಯ ದಂಡ ಸಮಿತಿಯನ್ನು ರಚಿಸಲಾಗಿದೆ. ಅಪರಾಧ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಮಾನ್ಯ ನ್ಯಾಯಾಧೀಶರು, ಅಭಿಯೋಜಕರು, ಪೊಲೀಸರು ಯಾವ ರೀತಿಯ ಕರ್ತವ್ಯ ನಿರ್ವಹಿಸಬೇಕು ಎಂಬುದನ್ನು ತಿಳಿಸಲು ದಂಡ ಪ್ರಕ್ರಿಯಾ ಸಮಿತಿಯನ್ನು, ಯಾವ ಸಾಕ್ಷ್ಯಾಧಾರಗಳು ಅಂಗೀಕಾರಾರ್ಹ ಅಥವಾ ಅಂಗೀಕಾರವಲ್ಲ ಎಂಬುದನ್ನು ತಿಳಿಸಲು ಭಾರತೀಯ ಸಾಕ್ಷ್ಯ ಅಧಿನಿಯಮವನ್ನು, ಪೊಲೀಸರ ಕರ್ತವ್ಯಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕ ಪೊಲೀಸ್ ಮ್ಯಾನ್ಯುಯಲ್ಗಳನ್ನು, ಕರ್ನಾಟಕ ಪೊಲೀಸ್ ಅಧಿನಿಯಮಗಳಂತಹ ಹಲವಾರು ಕಾನೂನುಗಳನ್ನು ರಚಿಸಲಾಗಿದೆ. ಈ ಎಲ್ಲ ಕಾನೂನುಗಳನ್ನು, ನಮ್ಮ ಸಂವಿಧಾನದಲ್ಲಿ ನೀಡಿರುವ ಹಕ್ಕುಗಳ ಉಲ್ಲಂಘನೆಯಾಗದಂತೆ ಕಾನೂನುಗಳನ್ನು ರಚಿಸಲಾಗಿದೆ. ನಮ್ಮ ಸಂವಿಧಾನ ಮತ್ತು ಕಾನೂನಿಗೆ ಯಾವುದೇ ಬೆಲೆಯನ್ನು ಕೊಡದೆ ಇವುಗಳು ತಮ್ಮ ಆಟಿಕೆಯ ವಸ್ತುಗಳು ಎಂಬಂತೆ ಕೆಲವರು ಭಾವಿಸಿ ಸರ್ವಾಧಿಕಾರದ ನಡೆದುಕೊಂಡು ತಮ್ಮ ಸ್ವಹಿತಾಸಕ್ತಿಗಾಗಿ ನಿರಪರಾಧಗಳನ್ನು, ಆರೋಪಿಗಳನ್ನಾಗಿಸುತ್ತಿದ್ದಾರೆ. ನಿಜವಾದ ಆರೋಪಿಗಳನ್ನು ರಕ್ಷಿಸುತ್ತಿದ್ದಾರೆ, ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತಿದ್ದಾರೆ, ಅಮಾಯಕರ ಜೀವನ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ, ಸರ್ಕಾರದ ಹಣ ಮತ್ತು ಮಾನ್ಯ ನ್ಯಾಯದ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದಾರೆ. ದಂಡ ಪ್ರಕ್ರಿಯಾ ಸಮಿತಿಯ ಕಾಲಂ 167 ಸಂಜ್ಞೆಯ ಅಪರಾಧಕ್ಕೆ ಸಂಬಂಧಿಸಿದ ಮೊಕದ್ದಮೆಗಳಲ್ಲಿ ಯಾರನ್ನಾದರೂ ಬಂಧಿಸಿದಾಗ 24 ಅವಧಿಯೊಳಗೆ ಅನ್ವೇಷಣೆಯನ್ನು ಮುಗಿಸಲು ಆಗುವುದಿಲ್ಲ ಎಂಬುದು ಕಂಡುಬಂದಾಗ ಮತ್ತು ಆಪಾದನೆಯೂ ಅಥವಾ ಮಾಹಿತಿಯೂ ಸಾಧಾರವಾದುದೆಂದು ನಂಬಲು ಕಾರಣಗಳಿದ್ದರೆ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಬೇಕೆಂದು ತಿಳಿಸಲಾಗಿದೆ. ಈ ಅಂಶವನ್ನು ವಿಶ್ಲೇಷಣೆಗೆ ಒಳಪಡಿಸಿದರೆ ಯಾರಾದರೂ ಆರೋಪಿಯನ್ನು ಬಂಧಿಸಿದಾಗ 24 ತನಿಖೆಯನ್ನು ಪೂರೈಸಬೇಕು. ಸಾಧ್ಯವಾಗದಿದ್ದರೆ ಆರೋಪವನ್ನು ಸಾಬೀತುಪಡಿಸುವ ಸೂಕ್ತ ಸಾಕ್ಷ್ಯಗಳು ಮೇಲ್ನೋಟಕ್ಕೆ ಕಂಡು ಬಂದರೆ ಮತ್ತು ಬಂಧಿಸುವ ಅನಿವಾರ್ಯತೆ ಇದ್ದರೆ ಮಾತ್ರ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬೇಕು. ಕರ್ನಾಟಕ ಪೊಲೀಸ್ ಮ್ಯಾನ್ಯುಯಲ್ನ 32 ಅಧ್ಯಾಯದ 1316 ಖಂಡಿಕೆಯ 2 ಉಪಖಂಡಿಕೆಯಲ್ಲಿ ತನಿಖಾಧಿಕಾರಿಯು ಫಿರ್ಯಾದಿಯ ಸತ್ಯತೆ ಮತ್ತು ನಂಬಲರ್ಹತೆಯ ಸಂಬಂಧವಾಗಿ ಮನದಟ್ಟಾಗುವವರೆಗೆ ಕೇವಲ ಫಿರ್ಯಾದಿಯು ಒಂದು ಹೇಳಿಕೆಯ ಮೇಲೆ ಅಪರಾಧಿಯನ್ನು ಬಂಧಿಸತಕ್ಕದ್ದಲ್ಲ ಎಂದು ತಿಳಿಸಲಾಗಿದೆ. ಆದರೆ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸುವುದಕ್ಕೆ ಸಂಬಂಧಿಸಿದ ರಿಮ್ಯಾಂಡ್ ಅರ್ಜಿಯನ್ನು ಪರಿಶೀಲನೆ ನಡೆಸಿದರೆ 24 ಯಾವ್ಯಾವ ತನಿಖೆಯನ್ನು ನಡೆಸಲಾಯಿತು, 24 ತನಿಖೆ ಮುಗಿಸಲು ಹೇಗೆ ಸಾಧ್ಯವಾಗಲಿಲ್ಲ, ಇದುವರೆಗೂ ಸಂಗ್ರಹಿಸಿರುವ ಮಾಹಿತಿ ಅಥವಾ ಸಾಕ್ಷ್ಯಾಧಾರಗಳೇನು, ಯಾವ ಸಾಕ್ಷ್ಯಾಧಾರಗಳಿಂದ ಆರೋಪವು ಮೇಲ್ನೋಟಕ್ಕೆ ಸಾಬೀತಾಗುವಂತಹ ಅಂಶಗಳು ಕಂಡುಬಂದಿದೆ, ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸುವ ಅನಿವಾರ್ಯತೆ ಏನಿದೆ ಎಂಬುದನ್ನು ವಿವರಿಸುವುದಿಲ್ಲ ಮತ್ತು ಅದುವರೆಗೂ ಸಂಗ್ರಹಿಸಿದ ಸಾಕ್ಷ್ಯಾಧಾರಗಳನ್ನು ನೀಡುವುದಿಲ್ಲ. ಬದಲಿಗೆ ದೂರುದಾರರ ಮತ್ತು ಸಾಕ್ಷಿದಾರರ ಹೇಳಿಕೆಯಿಂದ ಆರೋಪವು ಮೇಲ್ನೋಟಕ್ಕೆ ಸಾಬೀತಾಗುತ್ತದೆ ಎಂದು ಹೇಳುವುದು ಕಂಡುಬರುತ್ತದೆ. ಯಾರಾದರೂ ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲು ಆರೋಪಿತರನ್ನು ತಮ್ಮ ಮುಂದೆ ತಂದು ನಿಲ್ಲಿಸಿದಾಗ ಮೇಲೆ ತಿಳಿಸಿದಂತೆ ದಂಡ ಪ್ರಕ್ರಿಯಾ ಸಮಿತಿಯ ಕಲಂ 162 ತಿಳಿಸಿರುವ ಪ್ರಕಾರ ಎಲ್ಲ ವಿವರಗಳನ್ನು ರಿಮ್ಯಾಂಡರ್ ಜೀವಿ ತಿಳಿಸಲಾಗಿದೆ, ಅದುವರೆಗೂ ಸಂಗ್ರಹಿಸಿರುವ ಸಾಕ್ಷ್ಯಾಧಾರಗಳನ್ನು ನೀಡಲಾಗಿದೆ ಎಂಬುದನ್ನು ಪರಿಶೀಲನೆ ನಡೆಸಿ
ಸೂಕ್ತ ಆದೇಶವನ್ನು ಮಾಡುವಂತೆ ಆದರೆ ಪೊಲೀಸರು ಅನವಶ್ಯಕವಾಗಿ ಆರೋಪಿತರನ್ನು ಬಂಧನಕ್ಕೆ ಒಳಪಡಿಸುವುದು, ಮಾನವ ಹಕ್ಕುಗಳನ್ನು ಉಲ್ಲಂಘನೆ ಮಾಡುವುದು, ಸರ್ಕಾರದ ಹಣ ಮತ್ತು ಮಾನ್ಯ ನ್ಯಾಯಾಲಯದ ಸಮಯವನ್ನು ವ್ಯರ್ಥ ಮಾಡುವುದು ತಪ್ಪುತ್ತದೆ. ಉದಾಹರಣೆಗೆ, ನಾನು ಪದೇ ಪದೇ ದೂರವಾಣಿ ಕರೆ ಮಾಡಿ ಹಣ ತರುವಂತೆ ಒತ್ತಾಯ ಮಾಡಿದೆ, ಚಿತ್ರವನ್ನು ಅನುಸರಿಸುತ್ತಾ ಬರಲು ಹೇಳಿದೆ, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಬರಲು ಹೇಳಿದೆ, ಕೊನೆಗೆ APMC ಬಳಿ ಬಂದಾಗ ಅವ್ಯಾಚ ಶಬ್ದಗಳನ್ನು ನಿಂದಿಸಿ ಕೊಲೆ ಬೆದರಿಕೆ ಹಾಕಿ ಜಾತಿ ನಿಂದನೆ ಮಾಡಿದೆ ಅಂತ ಮೈಸೂರು ದಕ್ಷಿಣ ಪೊಲೀಸ್ ಠಾಣೆಯಲ್ಲಿ ನನ್ನ ವಿರುದ್ಧ ಸುಳ್ಳು ಮೊಕದ್ದಮೆ ದಾಖಲಿಸಿ ನನ್ನನ್ನು ಬಂಧಿಸಿ ಮಾನ್ಯ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಾಗ ಮಾನ್ಯ ನ್ಯಾಯಾಧೀಶರು ಇಬ್ಬರ ಮೊಬೈಲ್ ದಾಖಲನ್ನು ಪರಿಶೀಲನೆ ನಡೆಸಿದಾಗ ದೂರಜಿನಿ ತಿಳಿಸುವಂತೆ ಸ್ನೇಹವೀಕ್ಷಣರವರು ಪದೇ ಪದೇ ದೂರವಾಣಿ ಕರೆ ಮಾಡಲು ನಿಜವೇ ಎಂಬ ಪ್ರಶ್ನೆಯನ್ನು ಕೇಳಿ ಅದಕ್ಕೆ ಸಂಬಂಧಿಸಿದ ದಾಖಲಾತಿಗಳನ್ನು ಪಡೆದುಕೊಂಡಿದ್ದರೆ ಅನವಶ್ಯಕವಾಗಿ ಹಲವು ದಿನಗಳ ಕಾಲ ನನ್ನನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವುದು ತಪ್ಪುತ್ತಿತ್ತು. ಕೇಳದೆ ದಾಖಲಾತಿಗಳನ್ನು ಪಡೆಯದೆ ರಿಮ್ಯಾಂಡ್ ಅರ್ಜಿಯಲ್ಲಿದ್ದ ಸುಳ್ಳು ಮಾಹಿತಿಯನ್ನು ಆಧರಿಸಿ ನನ್ನನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಯಿತು. ಈ ರೀತಿ ಪೊಲೀಸರು ಕಾನೂನು ಪ್ರಕಾರ ಕ್ರಮ ಕೈಗೊಂಡಿದ್ದಾರೆ ಎಂಬುದರ ಬಗ್ಗೆ ಅಭಿಯೋಜಕರು ಮತ್ತು ಮಾನ್ಯ ನ್ಯಾಯಾಧೀಶರು ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ತೆಗೆದುಕೊಂಡರೆ ಪೊಲೀಸರ ದೌರ್ಜನ್ಯಕ್ಕೆ ಅಕ್ರಮ ನ್ಯಾಯಾಂಗ ಬಂಧನಕ್ಕೆ ಕಡಿವಾಣ ಬೀಳುತ್ತದೆ. ಕರ್ನಾಟಕ ಪೊಲೀಸ್ ಮ್ಯಾನ್ಯುಯಲ್ನ 28ನೇ ಅಧ್ಯಾಯದ 1192ನೇ ಖಂಡಿಕೆಯಲ್ಲಿ ಒಂದು ಫಿರ್ಯಾದಿಯನ್ನು ಬರೆದುಕೊಳ್ಳುವಾಗ ಆ ಠಾಣೆಯ ಅಧಿಕಾರಿಯು ಫಿರ್ಯಾದಿದಾರರನ್ನು ಜಾಗರೂಕತೆಯಿಂದ ಪ್ರಶ್ನಿಸಬೇಕು, ವಿವರವಾದ ಮತ್ತು ಸಂಪೂರ್ಣ ಅಂಶಗಳನ್ನು ಬರೆದುಕೊಳ್ಳಬೇಕು. ಏಕೆಂದರೆ ಅವಶ್ಯವಿರುವ ಸಂಗತಿಗಳನ್ನು ಫಿರ್ಯಾದಿನಲ್ಲಿ ಬರೆದುಕೊಳ್ಳದೇ ಇರುವುದರಿಂದ ಅನಂತರದ ಹಂತದಲ್ಲಿ ಈ ಪ್ರಕರಣಕ್ಕೆ ನ್ಯೂನತೆ ಒದಗತಕ್ಕದಲ್ಲ ಎಂದು ತಿಳಿಸಲಾಗಿದೆ. ಆದರೆ ಉದ್ದೇಶಪೂರ್ವಕವಾಗಿ ಕೆಲವು ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿಗಳು ಫಿರ್ಯಾದಿದಾರರನ್ನು ಈ ನಿಯಮದ ಪ್ರಕಾರ ಜಾಗರೂಕತೆಯಿಂದ ಪ್ರಶ್ನಿಸುವುದಿಲ್ಲ. ಅಭಿಯೋಜಕರು ಮತ್ತು ಮಾನ್ಯ ನ್ಯಾಯಾಧೀಶರು ಕೂಡ ಈ ಅಂಶದ ಬಗ್ಗೆ, ಅಂದರೆ ಆರೋಪದ ಬಗ್ಗೆ ದೂರಜಿಲ್ಲೆ ಸ್ಪಷ್ಟವಾಗಿ ಮಾಹಿತಿ ನೀಡಲಾಗಿದೆಯೇ ಎಂಬುದನ್ನು ಪರಿಶೀಲಿಸುವುದಿಲ್ಲ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉದಾಹರಣೆ ಕೊಡುವುದಾದರೆ, ಕೋಪನಗರ ಪೊಲೀಸ್ ಠಾಣೆಯಲ್ಲಿ ನನ್ನ ಮತ್ತು ಇತರ ವಿರುದ್ಧ ದಾಖಲಾಗಿರುವ 89/2008 ಸಂಖ್ಯೆಯ ಪ್ರಕರಣದ ದೂರಜಿಲ್ಲಿನ ಅಂಶಗಳನ್ನು ಆಧರಿಸಿ ತನಿಖಾಧಿಕಾರಿಯು ಫಿರ್ಯಾದಿದಾರನ ವಿಚಾರಣೆಗೆ ಒಳಪಡಿಸಿ ಗುರು ಮಲ್ಲೇಶ್, ಆತನ ಪತ್ನಿ ಜ್ಯೋತಿ ಮತ್ತು ಜ್ಯೋತಿಯ ತಮ್ಮಂದಿರು ಹಾಗೂ ಸ್ನೇಹಮಯಿ ಕೃಷ್ಣಾರವರುಗಳು ಹಲವು ದಿನಗಳಿಂದ ಮನೆಯ ವಿಷಯವಾಗಿ ನಿನ್ನನ್ನು ಬಿಡುವುದಿಲ್ಲವೆಂದು, ನಿನ್ನನ್ನು ಕೊಲೆ ಮಾಡುವುದಾಗಿ ಹಲವು ಬಾರಿ ಮೌಖಿಕವಾಗಿ ಬೆದರಿಕೆ ಹಾಕಿದ್ದು, ಈ ವಿಚಾರವನ್ನು ನನ್ನ ಹೆಂಡತಿ ನನ್ನ ಬಳಿ ಹೇಳಿಕೊಂಡಿದ್ದಳು ಅಂತ ಹೇಳಿದ್ದೀರಲ್ಲ, ಆಗಲೇ ಈ ಬಗ್ಗೆ ಏಕೆ ಪೊಲೀಸರಿಗೆ ದೂರಾರ್ಜಿ ಕೊಡಲಿಲ್ಲ? ಈ ವಿಚಾರ ನಿಜವಾಗಿದ್ದರೆ ನಿಮ್ಮ ಹೆಂಡತಿಯನ್ನು ಉಲ್ಲಹಳ್ಳಿಯಲ್ಲಿರುವ ನಿಮ್ಮ ಮನೆಯಲ್ಲಿ ಅಥವಾ ಮೈಸೂರಿನಲ್ಲೇ ಇರುವ ನಿಮ್ಮ ಮಗನ ಮನೆಯಲ್ಲಿ ಏಕೆ ಇರಿಸಿಕೊಳ್ಳಲಿಲ್ಲ? ಅವರೊಬ್ಬರನ್ನೇ ಇರಲು ಏಕೆ ಬಿಟ್ಟಿದ್ರಿ ಎಂದು ಪ್ರಶ್ನಿಸಿದರೆ ನಮ್ಮಗಳ ವಿರುದ್ಧ ಸುಳ್ಳು ದೂರಜಿ ನೀಡಿದ್ದಾರೆ ಎಂಬುದು ಖಚಿತವಾಗುತ್ತಿತ್ತು. ಇದರಿಂದಾಗಿ ನಮ್ಮಗಳ ವಿರುದ್ಧ ಸುಳ್ಳು ಮೊಕದ್ದಮೆ ದಾಖಲು ಮಾಡುವುದು, ನಮ್ಮನ್ನು ತಿಂಗಳೊಳಗಾಲ ಅನವಶ್ಯಕವಾಗಿ ಅಕ್ರಮ ನ್ಯಾಯಾಂಗ ಬಂಧನದಲ್ಲಿ ಇಡುವುದು ಮತ್ತು ಸರ್ಕಾರ ಹಣ ಮಾನ್ಯ ನ್ಯಾಯಾಲಯದ ಅಮೂಲ್ಯ ಸಮಯ ವ್ಯರ್ಥವಾಗುವುದು ತಪ್ಪುತ್ತಿತ್ತು. ಕರ್ನಾಟಕ ಪೊಲೀಸ್ ಮ್ಯಾನ್ಯುಯಲ್ನ 29ನೇ ಅಧ್ಯಾಯದ 1266ನೇ ಖಂಡಿಕೆಯಲ್ಲಿ ಒಬ್ಬ ಅನ್ವೇಷಣಾಧಿಕಾರಿಯು ಅಪರಾಧಿಯ ವಿರುದ್ಧ ಆರೋಪವು ರುಜುವಾತು ಆಗಿದೆ ಎಂದು ಭಾವಿಸಿದರೆ ಆತನು ಅವನನ್ನು ಬಂಧಿಸುವುದಕ್ಕಿಂತ ಮುಂಚೆ ಆತನ ವಿರುದ್ಧವಿರುವ ಸಾಕ್ಷ್ಯದ ಸಂಬಂಧ ವಿವರ ಕೊಡಲು ಒಂದು ಅವಕಾಶವನ್ನು ಈತನಿಗೆ ಯಾವಾಗಲೂ ಕೊಡಬೇಕು ಎಂದು ಹೇಳಲಾಗಿದೆ. ಆದರೆ ಈ ರೀತಿಯ ಅವಕಾಶವನ್ನು ಕೆಲವು ಪೊಲೀಸರು ನೀಡುವುದಿಲ್ಲ. ಈ ಬಗ್ಗೆ ಮಾನ್ಯ ನ್ಯಾಯಾಧೀಶರು ಕೂಡ ಆರೋಪಿಗೆ ತನ್ನ ಆರೋಪದ ಬಗ್ಗೆ ವಿವರಣೆ ನೀಡಲು ಅವಕಾಶ ನೀಡಲಾಗಿದೆಯೇ? ಇದಕ್ಕೆ ಸಂಬಂಧಿಸಿದ ದಾಖಲಾತಿ ಇಲ್ಲಿದೆ ಎಂದು ಪ್ರಶ್ನಿಸುವುದಿಲ್ಲ. ತನಿಖಾಧಿಕಾರಿ ಪ್ರಶ್ನಿಸುವುದರಲ್ಲಿ ಸ್ವತಃ ಆರೋಪಿಗಳೇ ತಮ್ಮ ವಿರುದ್ಧ ದಾಖಲಾಗಿರುವ ಮೊಕದ್ದಮೆ ಸುಳ್ಳು ಎಂಬುದಕ್ಕೆ ಪೂರಕವಾದ ಮಾಹಿತಿ ಮತ್ತು ದಾಖಲಾತಿಗಳನ್ನು ಮನವಿ ಪತ್ರಗಳೊಂದಿಗೆ ನೀಡಿದರೂ ಸಹ ಅವುಗಳನ್ನು ಪ್ರಕಟಿಸುವುದಿಲ್ಲ. ಸದರಿ ಮನವಿ ಪತ್ರ ಮತ್ತು ದಾಖಲಾತಿಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ಅಂತಿಮ ವರದಿಯೊಂದಿಗೂ ಸಲ್ಲಿಸುವುದಿಲ್ಲ. ದಂಡ ಪ್ರಕ್ರಿಯೆ ಸಮಿತಿಯ ಕಲಂ 190ರಲ್ಲಿ ಅಪರಾಧವನ್ನು ಗಮನಿಸಿ ಕ್ರಮ ತೆಗೆದುಕೊಳ್ಳುವ ಬಗ್ಗೆ, ಅಂದರೆ ಸಂಜ್ಞೆಯನ್ನು ತೆಗೆದುಕೊಂಡು ವಿಚಾರಣೆ ಪ್ರಾರಂಭಿಸುವ ಬಗ್ಗೆ ಹೇಳಲಾಗಿದೆ. ಈ ಪ್ರಕಾರ ಪೊಲೀಸರು ಮಾನ್ಯ ನ್ಯಾಯಾಲಯಕ್ಕೆ ದೋಷಾರೋಪಣ ಪತ್ರವನ್ನು ಸಲ್ಲಿಸಿದಾಗ ಪೊಲೀಸರು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿದ್ದಾರೆಯೇ? ಆರೋಪಿಗಳ ವಿರುದ್ಧ ಯಾವ ಆರೋಪಗಳನ್ನು ಮಾಡಲಾಗಿದೆ? ಆರೋಪಕ್ಕೆ ಪೂರಕವಾದ ನಂಬಲರ್ಹವಾದ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ಅವುಗಳನ್ನು ನೀಡಲಾಗಿದೆಯೇ? ವಿಚಾರಣೆಗೆ ಯೋಗ್ಯವಾದ ಪ್ರಕರಣವಾಗಿದೆಯೇ ಎಂಬುದನ್ನು ಪರಿಶೀಲಿಸಿ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕು. ಅಂದರೆ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ
ಪೂರಕವಾದ ಮತ್ತು ನಂಬಲಾರ್ಹವಾದ ಸಾಕ್ಷ್ಯಗಳು ಇಲ್ಲ ಎಂಬುದು ಕಂಡುಬಂದರೆ ದಂಡ ಪ್ರಕ್ರಿಯೆ ಸಮಿತಿಯ ಕಲಂ 173 ಉಪಕಲಂ 8 ಪ್ರಕಾರ ಮುಂದುವರೆದ ತನಿಖೆ ನಡೆಸಿ ಅವಶ್ಯಕವಾದ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಮತ್ತೊಮ್ಮೆ ಅಂತಿಮ ವರದಿಯನ್ನು ಸಲ್ಲಿಸುವಂತೆ ಮಾನ್ಯ ನ್ಯಾಯಾಲಯ ಸೂಚನೆ ನೀಡಬೇಕು ಅಥವಾ ವಿಚಾರಣೆ ನಡೆಸಲು ಯೋಗ್ಯವಲ್ಲ ಎಂದು ಪರಿಗಣಿಸಿ ಪ್ರಕರಣವನ್ನು ಮುಕ್ತಾಯ ಮಾಡಬೇಕು. ಆದರೆ ಈ ರೀತಿ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿಲ್ಲ. ದೋಷಾರೋಪಣ ಪತ್ರದಿಂದ ನಮೂದಿಸಿ ದಾಖಲೆಯನ್ನು ನೀಡಿದರೆ ಸಾಕು, ಈ ಕಲಂನಂತೆ ಸಂಹಿತೆಯನ್ನು ತೆಗೆದುಕೊಂಡು ವಿಚಾರಣೆ ನಡೆಸಲಾಗುತ್ತದೆ. ಇದಕ್ಕೆ ದಾಖಲೆ ಸಮೇತ ಒಂದು ಉದಾಹರಣೆಯನ್ನು ಕೊಡುವುದಾದರೆ, ಇಲವಾಲ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ 72/2014 ಸಂಖ್ಯೆಯ ಪ್ರಕರಣಕ್ಕೆ ಮೊದಲಿಗೆ 6/2014 ಸಂಖ್ಯೆಯ ದೋಷಾರೋಪಣ ಪತ್ರ ಸಲ್ಲಿಸುತ್ತಾರೆ. ಅದರ ಕೊನೆಯಲ್ಲಿ ಆರೋಪಿ 1, 2, 3, 4, 5, 6, 7 ಇವರುಗಳ ಮೇಲೆ ಅಭಿಯೋಜನಾ ಮಂಜೂರಾತಿ ಪಡೆದು ಹೆಚ್ಚಿನ ಸಾಕ್ಷಿದಾರರ ಹಾಗೂ ದಾಖಲೆಗಳನ್ನು ಸಂಗ್ರಹಿಸಿ ಕಾಲಂ 173 ಉಪಕಾಲಂ 8 CRPC ರೀತಿಯ ಮುಂದುವರೆದು ದೋಷಾರೋಪಣ ಪತ್ರ ಸಲ್ಲಿಸಲು ಅನುಮತಿ ನೀಡಲು ಕೋರಿದೆ ಎಂದು ನಿವೇದನೆ ಮಾಡಿಕೊಳ್ಳಲಾಗಿದೆ. ಅಂದರೆ ತನಿಖೆ ಇನ್ನೂ ಪೂರ್ಣಗೊಳಿಸಿಲ್ಲ ಎಂಬುದನ್ನು ಸ್ವತಃ ತನಿಖಾಧಿಕಾರಿಯೇ ತಿಳಿಸಿದ್ದಾರೆ. ಮುಂದುವರೆದು 7/2014 ಸಂಖ್ಯೆಯ 2ನೇ ದೋಷಾರೋಪಣ ಪತ್ರವನ್ನು ಸಲ್ಲಿಸುತ್ತಾರೆ. ಅದರಲ್ಲೂ ಕೂಡ ಕೊನೆಯಲ್ಲಿ ಈ ಪ್ರಕರಣದಲ್ಲಿ ಉಳಿದ ಆರೋಪಿಗಳನ್ನು ಪತ್ತೆ ಹಚ್ಚಲು, ಹೆಚ್ಚಿನ ಸಾಕ್ಷಿದಾರರನ್ನು ವಿಚಾರಣೆ ಮಾಡಲು ಹಾಗೂ ದಾಖಲೆಗಳನ್ನು ಸಂಗ್ರಹಿಸಲು ಕಾಲಂ 173 ಉಪಕಾಲಂ 8 CRPC ರೀತಿಯ ತನಿಖೆ ಮುಂದುವರಿಸಲು ಅನುಮತಿ ನೀಡಲು ಕೋರಲಾಗಿದೆ ಎಂದು ನಿವೇದನೆ ಮಾಡಿಕೊಳ್ಳಲಾಗಿದೆ. ಅಂದರೆ ಈ ದೋಷಾರೋಪಣ ಪತ್ರ ಎಂದು ಹೇಳುವ ಈ ದಾಖಲೆಯಲ್ಲೂ ತನಿಖೆ ಇನ್ನೂ ಪೂರ್ಣಗೊಂಡಿಲ್ಲ ಎಂದು ಸ್ವತಃ ತನಿಖಾಧಿಕಾರಿಯೇ ಹೇಳಿರುತ್ತಾರೆ. ಇದಾದ ನಂತರವೂ ದೋಷಾರೋಪಣ ಪತ್ರಕ್ಕೆ ಹೆಚ್ಚುವರಿಯಾಗಿ ದಾಖಲಾತಿ ಮತ್ತು ಸಾಕ್ಷಿದಾರರುಗಳನ್ನು ಅಳವಡಿಸಿಕೊಳ್ಳಲು ಮತ್ತೊಂದು ಪತ್ರವನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸುವ ತನಿಖಾಧಿಕಾರಿ, ಅದರಲ್ಲೂ ಕೊನೆಯಲ್ಲಿ ಈ ಪ್ರಕರಣದ ತನಿಖಾ ಕಾಲದಲ್ಲಿ ಮೇಲ್ಕಂಡ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿದ್ದು ಅವುಗಳನ್ನು ದೋಷಾರೋಪಣ ಪತ್ರಕ್ಕೆ ಅಳವಡಿಸಿಕೊಳ್ಳಲು ಮತ್ತು ಕಾಲಂ 173 ಉಪಕಾಲಂ 8 ದಂಡ ಪ್ರಕ್ರಿಯಾ ಸಮಿತಿಯ ಅನ್ವಯ ತನಿಖೆಯನ್ನು ಮುಂದುವರಿಸಲು ಅನುಮತಿ ನೀಡಬೇಕೆಂದು ಕೋರಿದೆ ಎಂದು ತಿಳಿಸಿದ್ದಾರೆ. ಈ 3 ಅಂಶಗಳನ್ನು ಗಮನಿಸಿದಾಗ ಸದರಿ ಪ್ರಕರಣದಲ್ಲಿ ತನಿಖೆಯನ್ನೇ ಪೂರೈಸಲ ಎಂಬುದು ಖಚಿತವಾಗುತ್ತದೆ ಅಲ್ಲವೇ? ಇಲ್ಲಿ ನೀವು ಒಂದು ಅಂಶವನ್ನು ಪ್ರಮುಖವಾಗಿ ಗಮನಿಸಬೇಕು. ಕೆಲವು ಪೊಲೀಸ್ ಅಧಿಕಾರಿಗಳು ಸರ್ವಾಧಿಕಾರದಿಂದ ಹೇಗೆ ನಡೆದುಕೊಳ್ಳುತ್ತಾರೆ, ಅವರು ಹೇಳಿದ್ದೇ ಅಪರಾಧ ಕೃತ್ಯ, ಅವರು ನೀಡಿದ್ದೇ ಸಾಕ್ಷ್ಯಾಧಾರ ಅಂದರೆ ಅವರು ಹೇಳಿದ್ದೇ ಕಾನೂನು, ಮಾಡದೇ ನಿಯಮ ಎಂಬಂತೆ ನಡೆದುಕೊಳ್ಳುತ್ತಾರೆ. ಇಂಥವರಿಗೆ ಕೆಲವು ಅಭಿಯೋಜಕರು ಮತ್ತು ಮಾನ್ಯಾರು ಪರೋಕ್ಷವಾಗಿ ಸಹಕರಿಸುತ್ತಾರೆ ಎಂಬುದಕ್ಕೆ ಈ ಒಂದು ಪ್ರಕರಣ ಸಾಕ್ಷಿಯಾಗಿದೆ. ಅನ್ವೇಷಣೆ ಅಥವಾ ತನಿಖೆ ಮುಗಿದ ನಂತರ ಅಪರಾಧವನ್ನು ಗಮನಿಸಿ ಕ್ರಮ ಕೈಗೊಳ್ಳಲು ಶಕ್ತಗೊಳಿಸಲಾಗಿರುವ ಒಬ್ಬ ಮ್ಯಾಜಿಸ್ಟ್ರೇಟರಿಗೆ ದಂಡ ಪ್ರಕ್ರಿಯಾ ಸಂಹಿತೆಯ ಕಾಲಂ 173 ಉಪಕಾಲಂ 2 ಪ್ರಕಾರ ಸಲ್ಲಿಸುವ ವರದಿಗೆ ಅಂತಿಮ ವರದಿ ಅಥವಾ ದೋಷಾರೋಪಣ ಪತ್ರ ಎನ್ನಲಾಗುತ್ತದೆ. ಈ ಪ್ರಕಾರ ವರದಿಯನ್ನು ಕಳುಹಿಸಿದ ನಂತರ ಅಪರಾಧದ ಬಗೆಗಿನ ಮತ್ತಷ್ಟು ಅನ್ವೇಷಣೆಯನ್ನು ಪ್ರತಿಪಾದಿಸುವುದೆಂದು ಭಾವಿಸತಕ್ಕದ್ದಲ್ಲ ಎಂದು ಕಾನೂನು ಹೇಳುತ್ತದೆ. ಆದರೆ ಆನಂತರ ಹೊಸದಾಗಿ ಮತ್ತಷ್ಟು ಸಾಕ್ಷ್ಯವನ್ನು ಪಡೆಯುವಲ್ಲಿ ಅಥವಾ ಸಾಕ್ಷ್ಯಾಧಾರ ದೊರೆತಲ್ಲಿ ಉಪಕಾಲಂ 8 ಪ್ರಕಾರ ಮುಂದುವರೆದು ತನಿಖೆ ನಡೆಸಿ ಹೆಚ್ಚುವರಿ ಅಂತಿಮ ವರದಿಯನ್ನು ಅಥವಾ ದೋಷಾರೋಪಣ ಪತ್ರವನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಬಹುದು. ಆದರೆ ಆರೋಪಿಗಳನ್ನು ಬಂಧಿಸಿದಾಗ 10 ವರ್ಷದೊಳಗಿನ ಶಿಕ್ಷೆ ವಿಧಿಸುವ ಪ್ರಕರಣಕ್ಕೆ 60 ದಿನದಲ್ಲಿ, ಉಳಿದ ಪ್ರಕರಣಗಳಿಗೆ 90 ದಿನಗಳಲ್ಲಿ ದೋಷಾರೋಪಣ ಪತ್ರವನ್ನು ಸಲ್ಲಿಸದಿದ್ದಲ್ಲಿ ದಂಡ ಪ್ರಕ್ರಿಯಾ ಸಮಿತಿಯ ಕಾಲಂ 176 ಉಪಕಾಲಂ 2 ಪ್ರಕಾರ ಆರೋಪಿಗೆ ಜಾಮೀನು ಸಿಗುತ್ತದೆ ಎಂಬ ಕಾರಣದಿಂದ ಈ ರೀತಿ ಅಪೂರ್ಣ ವರದಿಯನ್ನೇ ದೋಷಾರೋಪಣ ಪತ್ರ ಅಂತ ಪೊಲೀಸರು ಸಲ್ಲಿಸಿರುತ್ತಾರೆ. ಮಾನ್ಯ ನ್ಯಾಯಾಲಯಗಳು ಕೂಡ ಕೆಲವು ಪ್ರಕರಣಗಳಲ್ಲಿ ಇಂತಹ ಅಪೂರ್ಣ ವರದಿಯನ್ನೇ ದೋಷಾರೋಪಣ ಪತ್ರ ಎಂದು ಸ್ವೀಕರಿಸಿ ವಿಚಾರಣೆಯನ್ನ ನಡೆಸಲಾಗುತ್ತದೆ. ಹೀಗೆ ಕೆಲವು ಪೊಲೀಸರು ತಾವು ಕಾನೂನು ಆತಿಥರು ಎಂಬಂತೆ ನಡೆದುಕೊಳ್ಳುತ್ತಿದ್ದಾರೆ. ಅವರ ಈ ನಡವಳಿಕೆಗಳಿಗೆ ಅಭಿಯೋಜನೆ ಮತ್ತು ನ್ಯಾಯಾಂಗ ಇಲಾಖೆ ಪರೋಕ್ಷವಾಗಿ ಸಹಕರಿಸುತ್ತಿವೆ. ಹೀಗೆ ಕೆಲವು ನ್ಯಾಯಾಧೀಶರ, ಅಭಿಯೋಜಕರ ಮತ್ತು ಪೊಲೀಸರ ಕರ್ತವ್ಯ ಲೋಪದಿಂದಾಗಿ ಈ 3 ಇಲಾಖೆಗಳ ಮೇಲಿನ ಜನರ ನಂಬಿಕೆ ಕಡಿಮೆಯಾಗುತ್ತದೆ. ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತಿದೆ. ಸರ್ಕಾರದ ಅಂದರೆ ಸಾರ್ವಜನಿಕರ ತೆರಿಗೆ ಹಣ ವ್ಯರ್ಥವಾಗುತ್ತಿದೆ. ಪರಿಸರ ನಾಶವಾಗುತ್ತಿದೆ. ಅಮಾಯಕರ ಜೀವನ ನಾಶವಾಗುತ್ತಿದೆ.
ಜನಸಾಮಾನ್ಯರು ಮಾನಸಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ದೈಹಿಕವಾಗಿ ಅಪಾರ ನಷ್ಟವನ್ನ ಅನುಭವಿಸುವಂತಾಗಿದೆ. ಇವುಗಳೆಲ್ಲವನ್ನು ತಡೆಯುವ ಸಂಕಲ್ಪವೇ ಈ ನನ್ನ ಕಾನೂನಂಗಳ ಒಂದು ಕ್ರಾಂತಿ ಕಡಿ ಎಂಬ ಕಾರ್ಯಕ್ರಮ. ಈ ಮೂರು ಇಲಾಖೆಗಳಲ್ಲಿನ ಲೋಪದೋಷವನ್ನು ಪ್ರಶ್ನಿಸಲು ಮತ್ತು ಈ ಮೂರು ಇಲಾಖೆಗಳಲ್ಲಿನ ವ್ಯವಸ್ಥೆಯನ್ನು ಸರಿಪಡಿಸಲು ನಾನು ಸಂಕಲ್ಪ ತರಲು ಮತ್ತೊಂದು ಪ್ರಮುಖ ಕಾರಣವೇನೆಂದರೆ, ಫ್ರಾನ್ಸ್ ದೇಶದಿಂದ ಮೈಸೂರಿಗೆ ಬಂದಿದ್ದ ಶ್ರೀಮತಿ ಚಾಂತರ್ ಗುಯಿ ಎಂಬುವರು ನಮ್ಮ ಪೊಲೀಸ್ ಅಭಿಯೋಜನೆ ನ್ಯಾಯಾಂಗದ ವ್ಯವಸ್ಥೆಯನ್ನು ಕಂಡು ನಿಮ್ಮ ದೇಶದಲ್ಲಿ ಹೇಳುವವರು ಕೇಳುವವರು ಯಾರೂ ಇಲ್ಲವೇ ಎಂದು ನನ್ನನ್ನು ಪ್ರಶ್ನಿಸಿದ್ದು. ಫ್ರಾನ್ಸ್ ದೇಶದ ಶ್ರೀಮತಿ ಚಾಂತರ್ ಗುಯಿ ಅವರ ಗಂಡ ಆಂಟೋರ್ ಅವರನ್ನ ಮೈಸೂರಿನಲ್ಲಿ ಕೊಲೆ ಮಾಡಲಾಗಿತ್ತು. ತನ್ನ ಗಂಡನನ್ನ ಮೇರಿ ವರ್ಗೀಸ್, ಪುಷ್ಪ ಅಬ್ರಾಮ್ ವರ್ಗೀಸ್ ರವರುಗಳು ಕೊಲೆ ಮಾಡಿದ್ದಾರೆ ಎಂದು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ದೂರು ನೀಡಿದ್ದರೂ, ಅದಕ್ಕಿರುವ ಪೂರಕ ಸಾಕ್ಷ್ಯಾಧಾರಗಳನ್ನ ನೀಡಿದ್ದರೂ ಸಹ ಎಂಜಲು ತಿಂದಿದ್ದ ತನಿಖಾಧಿಕಾರಿಗಳು ಮಹೇಶ ಮತ್ತು ನಿತೀಶ ಎಂಬ ನಿರಪರಾಧಿಗಳೇ ಕೊಲೆ ಮಾಡಿದ್ದಾರೆಂದು ಅವರನ್ನ ಬಂಧಿಸಿ ಜೈಲಿಗೆ ಕಳುಹಿಸಿ ಸುಳ್ಳು ದೋಷಾರೋಪಣ ಪತ್ರವನ್ನ ಸಲ್ಲಿಸಿದ್ದರು. ಇದರ ಬಗ್ಗೆ ಶ್ರೀಮತಿ ಚಾಂತಾಲ್ ಗುಯಿರವರಿಗೆ ಬಹಳ ಬೇಸರವಾಗಿತ್ತು. ಆಕೆ ಮಾನ್ಯ ನ್ಯಾಯಾಲಯಕ್ಕೆ ಸತ್ಯವನ್ನ ತಿಳಿಸಬೇಕು, ನಿಜವಾಗಿಯೂ ತನ್ನ ಗಂಡನನ್ನ ಕೊಂದವರಿಗೆ ಶಿಕ್ಷೆ ಕೊಡಿಸಬೇಕೆಂದು ಸುಮಾರು 2 ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡಿಕೊಂಡು ಮೈಸೂರಿಗೆ ಬಂದು ಮಾನ್ಯ ನ್ಯಾಯಾಲಯಕ್ಕೆ ಹಾಜರಾಗಿದ್ದರೆ ಪೊಲೀಸರ ಕುಮ್ಮಕ್ಕಿನಿಂದ ಅಂದು ಸರ್ಕಾರಿ ಅಭಿಯೋಜಕರು ರಜೆ ಹಾಕ್ತಾರೆ. ಆಕೆ ತಾನು ಫ್ರಾನ್ಸ್ ದೇಶದಿಂದ ಮತ್ತೆ ಬರಲು ಕಷ್ಟವಾಗುತ್ತದೆ, ಏನಾದರೂ ಮಾಡಿ ಈ ದಿನವೇ ನನಗೆ ಸತ್ಯವನ್ನು ಹೇಳಲು ಅವಕಾಶ ಮಾಡಿಕೊಡಿ ಅಂತ ಎಷ್ಟೇ ಗೋಗರೆದು ಮನವಿ ಮಾಡಿಕೊಂಡರೂ ಅಭಿಯೋಜಕರು ಇಲ್ಲ ಎಂಬ ಒಂದೇ ಒಂದು ಕಾರಣವನ್ನು ಇಟ್ಟುಕೊಂಡು ಮಾನ್ಯ ನ್ಯಾಯಾಧೀಶರು ಅವರಿಗೆ ಸತ್ಯವನ್ನು ಹೇಳಲು, ಅಂದರೆ ಮಾನ್ಯ ನ್ಯಾಯಾಲಯದಲ್ಲಿ ಹೇಳಿಕೆ ನೀಡಲು ಅವಕಾಶವನ್ನು ನೀಡಲೇ ಇಲ್ಲ. ಆ ಸಂದರ್ಭದಲ್ಲಿ ಆಕೆಯ ಮಾತನನ್ನು ಮತ್ತು ಪ್ರಶ್ನೆ ಕೇಳಿದಾಗ, ಈ ಮೂರು ಇಲಾಖೆಗಳಿಂದ ಜನಸಾಮಾನ್ಯರಿಗೆ ಆಗುತ್ತಿರುವ ತೊಂದರೆಗಳನ್ನು ತಡೆಯುವುದರ ಜೊತೆಗೆ ನಮ್ಮ ದೇಶದ ಮರ್ಯಾದೆಯನ್ನು ಕಾಪಾಡುವ ಸಲುವಾಗಿ ನನ್ನ ಜೀವನ ಜೀವ ಹೋದರೂ ಪರವಾಗಿಲ್ಲ, ನನ್ನ ಹೋರಾಟವನ್ನು ಮುಂದುವರಿಸಬೇಕು, ನಾನು ಸಾಗರದೊಳಗೆ ಈ ಮೂರು ಇಲಾಖೆಗಳಲ್ಲಿ ಒಂದಷ್ಟು ಬದಲಾವಣೆ ತರಬೇಕೆಂಬ ದೃಢ ಸಂಕಲ್ಪವನ್ನು ಮಾಡಿದೆ. ಕೆಲವು ಮಾನ್ಯ ನ್ಯಾಯಾಧೀಶರ ಅಭಿಯೋಜಕರ ಪೊಲೀಸ್ ಅಧಿಕಾರಿಗಳ ಕರ್ತವ್ಯ ಲೋಪದ ಬಗ್ಗೆ ಸಾಕಷ್ಟು ದೂರಜಿಗಳನ್ನು ಮನವಿ ಪತ್ರಗಳನ್ನು ಸಂಬಂಧಪಟ್ಟವರಿಗೆ ನೀಡಿದ್ದೇನೆ. ಇದಲ್ಲದೆ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಿಸಿದಂತೆ ನಾನು ಹೋರಾಟ ನಡೆಸುತ್ತಿರುವುದರಿಂದ ಈಗಾಗಲೇ ಹೇಳಿದಂತೆ 21 ಪ್ರಕರಣಗಳಲ್ಲಿ ನನ್ನನ್ನು ಆರೋಪಿಯನ್ನಾಗಿ ಮಾಡಲಾಗಿದೆ. ನಾನು ಹೋರಾಟ ನಡೆಸಿರುವ ಕೆಲವು ಪ್ರಕರಣಗಳಲ್ಲಿ ಮಾನ್ಯ ನ್ಯಾಯಾಧೀಶರ ಅಭಿಯೋಜಕರ ಪೊಲೀಸರ ಕರ್ತವ್ಯಗಳ ಬಗ್ಗೆ ವಿಶ್ಲೇಷಣೆ ನಡೆಸಿದರೆ ನಾನು ಹೇಳಿರುವುದು ಹೇಳುತ್ತಿರುವುದು ಸತ್ಯ ಎಂಬುದು ಮತ್ತು ಈ ಮೂರು ಇಲಾಖೆಗಳ ಬಗ್ಗೆ ವಿಚಾರಣೆ ನಡೆಸಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಎಂಬುದು ಮತ್ತು ಕಾನೂನುಗಳಲ್ಲಿ ನಿಯಮಗಳಲ್ಲಿ ಬದಲಾವಣೆ ತರಬೇಕೆಂಬುದು ನಿಮಗೂ ಕೂಡ ಖಚಿತವಾಗಿ ತಿಳಿದು ಬರುತ್ತದೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 73 ವರ್ಷಗಳಾಗುತ್ತಾ ಬಂದಿದ್ದರೂ ನಮ್ಮ ಪವಿತ್ರ ಸಂವಿಧಾನ ನೀಡಿರುವ ಹಕ್ಕುಗಳನ್ನು ಪಡೆದುಕೊಳ್ಳಲು ಮತ್ತು ನಮ್ಮಗಳ ಹಕ್ಕುಗಳ ಉಲ್ಲಂಘನೆಗಳನ್ನು ತಡೆಯಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ಪ್ರತಿಯೊಂದು ಜಿಲ್ಲೆ ಮತ್ತು ನಗರಗಳಲ್ಲಿ ಸಂವಿಧಾನ ಹಕ್ಕುಗಳ ಸಂರಕ್ಷಣಾ ಸಮಿತಿಗಳನ್ನು ರಚಿಸಲು ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದೇನೆ. ದಂಡ ಪ್ರಕ್ರಿಯಾ ಸಮಿತಿಯಲ್ಲಿ ಕೆಲವು ನಿಯಮಗಳಲ್ಲಿ ಯಾವ ರೀತಿಯ ಬದಲಾವಣೆ ತರಬೇಕೆಂಬುದರ ಬಗ್ಗೆ ಕೇಂದ್ರ ಗೃಹ ಮಂತ್ರಿಗಳಾದ ಶ್ರೀ ಅಮಿತ್ ಶಾ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದೇನೆ. ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಕರ್ನಾಟಕದ ಉಚ್ಚ ನ್ಯಾಯಾಲಯದ ಮಾನ್ಯ ನಿವೃತ್ತ ನ್ಯಾಯಾಧೀಶರು, ನಿವೃತ್ತ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಪೊಲೀಸ್ ಮಹಾನಿರೀಕ್ಷಕರು, ಅಭಿಯೋಜನಾ ಇಲಾಖೆಯ ನಿವೃತ್ತ ನಿರ್ದೇಶಕರು, ಈ ಮೂರೂ ಜನರ ಒಂದು ಸಮಿತಿಯನ್ನು ರಚನೆ ಮಾಡಿ ಸದರಿ ಮೂರೂ ಇಲಾಖೆಗಳಿಂದ ಉಂಟಾಗುತ್ತಿರುವ ಮಾನವ ಹಕ್ಕುಗಳ ಉಲ್ಲಂಘನೆಗಳನ್ನು ಸರ್ಕಾರದ ಹಣ ಮತ್ತು ಮಾನ್ಯ ನ್ಯಾಯಾಲಯಗಳ ಅಮೂಲ್ಯ ಸಮಯ ವ್ಯರ್ಥವಾಗುವುದನ್ನು, ಪರಿಸರ ನಾಶವಾಗುವುದನ್ನು, ಸಮಾಜದಲ್ಲಿ ಅಶಾಂತಿ ಉಂಟಾಗುವುದನ್ನು ತಡೆಯಲು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಸಮಿತಿಯಿಂದ ವರದಿ ತರಿಸಿಕೊಂಡು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಲು ವಿನಯಪೂರ್ವಕವಾಗಿ ಮನವಿ ಮಾಡಿಕೊಂಡಿದ್ದೇನೆ. ಈ ಮೂರು ಜನರು ನನ್ನ ಮನವಿಗೆ ಸ್ಪಂದಿಸಿ ಸೂಕ್ತ ಕ್ರಮವನ್ನು ತೆಗೆದುಕೊಂಡರೆ ದೇಶದಲ್ಲಿ ಕ್ರಾಂತಿಕಾರಿಕ ಬದಲಾವಣೆಯಾಗುತ್ತದೆ. ಕಾನೂನಿನ ನಂಗಳದೊಂದು ಕ್ರಾಂತಿಯ ಕಿಡಿ ಎಂಬ ಈ ಕಾರ್ಯಕ್ರಮವನ್ನು 15 ಎಪಿಸೋಡ್ಗಳಲ್ಲಿ ನಿರ್ಮಿಸಿದ್ದೇನೆ. ಈ ಎಲ್ಲ ಕಾರ್ಯಕ್ರಮವನ್ನು ನೋಡಿದ ನಂತರ ನೀವು ಕೂಡ ನನ್ನ ಹಾಗೆ ಈ ಮೂರು ಇಲಾಖೆಗಳಲ್ಲಿ ಬದಲಾವಣೆ ತರಬೇಕು ಎಂದು ಶ್ರೀ ನರೇಂದ್ರ ಮೋದಿ, ಶ್ರೀ ಅಮಿತ್ ಶಾ ಮತ್ತು ಶ್ರೀ ಯಡಿಯೂರಪ್ಪ ಅವರಿಗೆ ಮನವಿ ಮಾಡಿಕೊಡುತ್ತೀರಾ ಮತ್ತು ಒತ್ತಡ ಹಾಕುತ್ತೀರಾ ಎಂದುಕೊಂಡಿದ್ದೇನೆ. ಜಗತ್ತು ಬಾಧೆಗೊಳಗಾಗುತ್ತಿರುವುದು ದುರ್ಜನರ ಹಿಂಸಾಚಾರದಿಂದಲ್ಲ, ಅದರ ವಿರುದ್ಧ ದನಿ ಹೆತ್ತದ ಸಜ್ಜನರ ಮೌನದಿಂದ ಎಂಬುದು ಅನುಭಾವಿಗಳ ಅನುಭವದ ಮಾತು.